ವಿಶ್ವವೇ ಕುತೂಹಲದಿಂದ ಎದುರು ನೋಡ್ತಿದ್ದ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಅಂತೂ ಇಂತೂ ಮುಗ್ದಿದೆ. ಫಲಿತಾಂಶವೂ ಹೊರಬಿದ್ದಿದೆ. ಹಾಲಿ ಅಧ್ಯಕ್ಷರಾದ ರಿಪಬ್ಲಿಕ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಅವರಿಗೆ ತೀವ್ರ ಸ್ಪರ್ಧೆಯನ್ನುಡಿದ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಅವರು ಕೊನೆಗೂ ವಿಜಯದ ಪತಾಕೆ ಹಾರಿಸಿದ್ದಾರೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳ 46ನೇ ಅಧ್ಯಕ್ಷರಾಗಿ 77ರ ಹರಿಯದ ಜೋ ಬೈಡನ್ ಅವರು ದೊಡ್ಡಣ್ಣನ ಅಧ್ಯಕ್ಷಗಾದಿ ಏರಲಿದ್ದಾರೆ. ಇದು ಬಹುತೇಕ ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ನಾವಿಂದು ಬಹುತೇಕರಿಗೆ ಗೊತ್ತಿರದ ಜೋ ಬೈಡನ್ ಅವರ ಕುರಿತಂತೆ ಕೆಲವು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ಹೇಳ್ತೇವೆ ನೋಡಿ. ಹಾಗೆಯೇ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಮೆರಿಕದ ಮಾಜಿ ಉಪಾಧ್ಯಕ್ಷರು ಆಗಿದ್ದ ಜೋ ಬೈಡನ್ ಅವರು ಸರಿಸುಮಾರು 50 ವರ್ಷಗಳಿಂದಲೂ ಜನಪ್ರತಿನಿಧಿಯಾಗಿದ್ದಾರೆ. 1942ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ಜನಿಸಿದ ಇವರು 1972ರಲ್ಲಿ ಪ್ರಥಮ ಬಾರಿ ಸೆನೆಟ್ಗೆ ಆಯ್ಕೆಯಾದರು. ಇದಾದ ಬಳಿಕ 6 ಬಾರಿ ಅವರು ಸೆನೆಟ್ಗೆ ಆಯ್ಕೆಯಾದರು. ಬರಾಕ್ ಒಬಾಮಾ ಅವರು ಅಧ್ಯಕ್ಷರಾಗಿದ್ದಾಗ ಬೈಡನ್ ಅವರು 8 ವರ್ಷಗಳವರೆಗೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಬಾಲ್ಯದಲ್ಲಿ ಬೈಡನ್ ಅವರು ತೊದಲುತ್ತಿದ್ದರಿಂದ ಅವರಿಗೆ ಸರಿಯಾಗಿ ಮಾತನಾಡೋಕೆ ಆಗ್ತಿರಲಿಲ್ಲ. ಮಾತನಾಡುವಾಗ ಅವರು ತೊದಲುತ್ತಾ ಇದ್ದಿದ್ರಿಂದ ತನ್ನ ಸಹಪಾಠಿಗಳಿಂದ ಅಪಹಾಸ್ಯಕ್ಕೀಡಾಗ್ತಾ ಇದ್ರು. ಶಾಲಾ ದಿನಗಳಲ್ಲಿ ಬೈಡನ್ ಅವರು ಫುಟ್ಬಾಲ್ ಪಟುವಾಗಿದ್ರು. ಆರ್ಕ್ಮಿಯರ್ ಅಕಾಡೆಮಿಯಲ್ಲಿ ಬೈಡನ್ ಅವರು ಫುಟ್ಬಾಲ್ ಆಡ್ತಿದ್ರು. 19 ಟಚ್ ಡೌನ್ ಪಾಸ್ಗಳನ್ನ ಹಿಡಿದಿದ್ದ ಅವರು ವೀಕ್ಷಕರ ಅಚ್ಚುಮೆಚ್ಚಿನ ಫುಟ್ಬಾಲ್ ಪಟು ಕೂಡ ಆಗಿದ್ರು. ಬೈಡನ್ ಅವರು ಸಿರಾಕ್ಯೂಸ್ ವಿಶ್ವವಿದ್ಯಾಲಯದಲ್ಲಿ ಲಾ ಶಿಕ್ಷಣವನ್ನ ಪೂರ್ಣಗೊಳಿಸಿದ್ರು. ಅವರು ವಿಯೆಟ್ನಾಂ ಕದನದ ಸೇವೆಗಾಗಿ ಆಯ್ಕೆಯಾಗಿದ್ದವರು ಕೂಡ. ಆದರೆ ಅಸ್ತಮಾದ ಕಾರಣದಿಂದಾಗಿ ಅವರು ಯುದ್ಧದಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಲು ಸಾಧ್ಯವಾಗಲಿಲ್ಲ. ಬೈಡನ್ ಅವರಿಗೆ ನೋವಿನ ಕ್ಷಣಗಳು ಬಹಳಷ್ಟಿವೆ. 1972ರಲ್ಲಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಬೈಡನ್ ಅವರು ತನ್ನ ಪ್ರಥಮ ಪತ್ನಿ ನೀಲಿಯಾ ಹಾಗೂ ಪುಟ್ಟ ಮಗಳು ನಯೋಮಿ ಅವರನ್ನ ಕಳೆದುಕೊಂಡ್ರು. ಇಬ್ಬರು ಗಂಡು ಮಕ್ಕಳಾದ ವಿಯೂ ಮತ್ತು ಹಂಟರ್ ಕಾರಿನಲ್ಲಿದ್ರು. ಅದೃಷ್ಟವಶಾತ್ ಅವರಿಬ್ರು ಪಾರಾದ್ರು. ದೊಡ್ಡ ಮಗ ವಿಯೂ 2015ರಲ್ಲಿ ಮೆದುಳಿನ ಕ್ಯಾನ್ಸರ್ನ ಕಾರಣದಿಂದಾಗಿ ಮೃತಪಟ್ಟನು. ಐಸ್ ಕ್ರೀಮ್ ಅಂದ್ರೆ ಬೈಡನ್ ಅವರಿಗೆ ಬಲು ಇಷ್ಟ. ಅವರು ಮದ್ಯಪಾನ ಮಾಡುವುದಿಲ್ಲ, ಸಿಗರೆಟ್ ಸೇದುವುದಿಲ್ಲ, ಆದ್ರೆ ಸಿಕ್ಕಾವಡೆ ಐಸ್ ಕ್ರೀಮ್ ತಿಂತಾರಂತೆ. ಜೋ ಬೈಡನ್ ಅವರ ಫೇವ್ರೆಟ್ ಮೂವಿ ಯಾವುದು ಗೊತ್ತಾ? ಚಾರಿಯೋಟ್ಸ್ ಆಫ್ ಫೈರ್. 1981ರ ಈ ಚಿತ್ರವು ಇಬ್ಬರು ಬ್ರಿಟಿಷ್ ಟ್ರ್ಯಾಕ್ ಅಥ್ಲೆಟ್ಗಳು 1924ರ ಒಲಿಂಪಿಕ್ಸ್ನಲ್ಲಿ ಸ್ಪರ್ಧೆಗೆ ಬೀಳ್ತಾರೆ. ಒಬ್ಬ ಯಹೂದಿಯಾಗಿದ್ರೆ ಇನ್ನೊಬ್ಬ ಧರ್ಮನಿಷ್ಠ ಕ್ರಿಶ್ಚಿಯನ್ ಧರ್ಮಾಚರಣೆಯವನು. ಆ ಸಮಯದಲ್ಲಿ ಏನಾಗುತ್ತೆ ಅನ್ನೋದೇ ಈ ಚಿತ್ರದ ಕಥಾಹಂದ್ರ. ಆ ಫಿಲಮ್ ಅಂದ್ರೆ ಜೋ ಬೈಡನ್ಗೆ ತುಂಬಾನೇ ಇಷ್ಟವಂತೆ. ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಇತಿಹಾಸದಲ್ಲಿಯೇ ಜೋ ಬೈಡನ್ 2ನೆಯ ಕ್ಯಾಥೋಲಿಕ್ ಅಧ್ಯಕ್ಷರು ಅಂತ ಇದೀಗ ದಾಖಲಾಗಿದ್ದಾರೆ. ಇದಕ್ಕೂ ಮೊದಲನೇ ಅವರು ಜಾನ್ ಎಫ್ ಕೆನಡಿ ಅವರಾಗಿದ್ರು. ಶ್ವೇತಭವನದಲ್ಲಿ 8 ವರ್ಷಗಳ ಕಾಲ ಬೈಡನ್ ಅವರು ಸೇವೆಯಲ್ಲಿದ್ದಾಗ ಆಗಿನ ಅಧ್ಯಕ್ಷರಾದ ಬರಾಕ್ ಒಬಾಮಾ ಅವರೊಂದಿಗೆ ಸಾಪ್ತಾಹಿಕ ಭೋಜನ ಕೂಟಗಳಲ್ಲಿ ತಪ್ಪದೆ ಭಾಗವಹಿಸುತ್ತಿದ್ರು. 1987ರಲ್ಲಿ ಹಾಗೂ 2008ರಲ್ಲಿಯೂ ಕೂಡ 2 ಬಾರಿ ಬೈಡನ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ರು. ಆದರೆ 2 ಬಾರಿ ಅಧ್ಯಕ್ಷರಾಗುವ ಅವರ ಕನಸು ನನಸಾಗಿರಲಿಲ್ಲ. ಪ್ರಸ್ತುತ ಅಧ್ಯಕ್ಷರಾಗಲಿರುವ ಜೋ ಬೈಡನ್ಗೆ ಈಗ 77ರ ಹರಿಯ. ಇದೀಗ ಅಮೆರಿಕದ ಅತ್ಯಂತ ಹಿರಿಯ ವಯಸ್ಸಿನ ಅಧ್ಯಕ್ಷರು ಅಂತ ದಾಖಲೆ ಬರೀಲಿದ್ದಾರೆ. ಮುಂದಿನ ವರ್ಷ ಅಂದ್ರೆ ಅವರ 78ನೇ ವಯಸ್ಸಿನಲ್ಲಿ ಓವಲ್ ಕಚ್ ಸೇವೆ ಸಲ್ಲಿಸುತ್ತಿರುವ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ದಾಖಲೆಯು ಅವರದ್ದಾಗಲಿದೆ. ಕಳೆದ ನವೆಂಬರ್ 3ರಂದು ಬೈಡನ್ ಅವರ ವಯಸ್ಸು 77 ವರ್ಷ 11 ತಿಂಗಳು 14 ದಿನಗಳಾಗಿದ್ದು ಕರಾರುವಕ್ಕಾಗಿ ಇದೇ ವಯೋಮಾನದ ದಿನದಂದು ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಅವರು ಅಧ್ಯಕ್ಷ ಸ್ಥಾನದಿಂದ ಹೊರನಡೆದಿದ್ರು. ಇದು ಸ್ನೇಹಿತರೆ ಪ್ರಪಂಚದ ಸೋಕಾಲ್ಡ್ ದೊಡ್ಡಣ್ಣ, ಅಮೆರಿಕದ ಮುಂದಿನ ಅಧ್ಯಕ್ಷರ ಕುರಿತಂತೆ ಹಲವರಿಗೆ ಗೊತ್ತಿರದ ಕೆಲವು ಸಂಗತಿಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.